ಡಿಎಲ್ ಅನ್ನ ಪಡಿಬೇಕಂದ್ರೆ ಈ ಮೊದಲು ಮಧ್ಯವರ್ತಿಗಳ ಬನ್ ಹತ್ತಬೇಕಿತ್ತು ನಾವು ನೀವೆಲ್ಲ. ಆದ್ರೀಗ ಆ ಕಿರಿಕಿರಿಯನ್ನ ತಪ್ಪಿಸೋದಕ್ಕೆ ಆರ್ ಟಿ ಒ ಮುಂದಾಗ್ತಾ ಇದೆ. ಎಲ್ಎಲ್ ಹಾಗೂ ಡಿಎಲ್ ಮಾಡಿಸೋ ವೇಳೆ ಅಭ್ಯರ್ಥಿಗಳು ಅನುಭವಿಸ್ತಾ ಇದ್ದಂತಹ ತೊಂದರೆಯನ್ನ ಇನ್ನು ಮುಂದೆ ಸಾರಥಿ ನಿವಾರಿಸಲಿದ್ದಾನೆ. ಎಲ್ಎಲ್ ಮಾಡಿಸೋದು ಇನ್ನಷ್ಟು ಸುಲಭ. ವಾಹನ ಸವಾರರಿಗೆ ಸಿಗಲಿದೆ ಸಾರಥಿ ಸಹಾಯ. ಡಿಎಲ್ ಪಡಿಬೇಕಂದ್ರೆ ಈ ಮೊದಲು ಮಧ್ಯವರ್ತಿಗಳ ಬೆನ್ನು ಹತ್ತಬೇಕಿತ್ತು. ಆದ್ರೀಗ ಆ ಕಿರಿಕಿರಿ ತಪ್ಪಿಸಲು ಆರ್ಟಿಒ ಮುಂದಾಗಿದೆ. ಎಲ್ಎಲ್ ಹಾಗೂ ಡಿಎಲ್ ಮಾಡಿಸುವ ವೇಳೆ ಅಭ್ಯರ್ಥಿಗಳು ಅನುಭವಿಸುತ್ತಿದ್ದ ತೊಂದರೆಯನ್ನು ಈ ಸಾರಥಿ ನಿವಾರಿಸಲಿದ್ದಾನೆ. ಹೌದು, ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಆರ್ಟಿಒ ಕಚೇರಿಗಳಲ್ಲಿ ವೆಬ್ ಆಧಾರಿತ ಸಾರಥಿ 4 ಅಪ್ಲಿಕೇಶನ್ ಅನುಷ್ಠಾನಗೊಳಿಸಲಾಗಿದೆ. ಇನ್ನು ಈ ಸಾರಥಿಯ ಸೇವೆ ಪಡೆಯೋದು ಹೇಗೆ, ಇದರಿಂದ ಏನೆಲ್ಲ ಸಹಾಯವಾಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಆರ್ಟಿಒ ಸಾರಥಿ 4 ಇದು ವೆಬ್ ಹಾಗೂ ಮೊಬೈಲ್ ಆಧಾರಿತ ಅಪ್ಲಿಕೇಶನ್ ಆಗಿದೆ. ಆರ್ಟಿಒ ಡಾಟ್ ಕೆಎಆರ್ ಡಾಟ್ ಎನ್ಐಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅಪ್ಲೈ ಫಾರ್ ಎಲ್ಎಲ್ ಎಟ್ ಆರ್ಟಿಒ ಆಯ್ಕೆ ಮಾಡಿ ಎಲ್ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿಯೇ ಸಲ್ಲಿಸಬಹುದಾಗಿದೆ. ಅರ್ಜಿ ಹಾಕಿದ ಕೂಡಲೇ ಎಕ್ಸಾಮ್ ಬರೀಬೇಕು ಅಂತೇನಿಲ್ಲ. ಎಲ್ಎಲ್ ಪರೀಕ್ಷೆಗಾಗಿ ಮುಂಗಡ ದಿನಾಂಕವನ್ನು ನಿಗದಿ ಮಾಡಬಹುದು, ಜೊತೆಗೆ ಕಲಿಕಾ ಅನುಜ್ಞಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸೌಲಭ್ಯವೂ ಇದೆ. ಎಲ್ಲ ಆಟೋಮೇಷನ್ ಮಾಡ್ತಾರೆ, ಅದೇ ಉದ್ದೇಶಕ್ಕೆ ಹಂತವಾಗಿ ಆಗತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಅದು ಅದು ಬೇಸಿಕಲಿ ಹೋಗಲು ಯಾರು ಹೋಗ್ತಾರೆ, ಲೈಸೆನ್ಸ್ ರಿಜಿಸ್ಟ್ರೇಷನ್ ಮಾಡೋರು, ರಿನ್ಯೂವಲ್ ಮಾಡೋರು, ಫಿಟ್ನೆಸ್ ಈ ಥರದ್ದು ಹೋಗ್ತದೆ. ಸೊ ಅಲ್ಲಿ ಜನರು ಕೂಡ ತಮ್ಮ ಸರಿ ಇದೆಯಲ್ಲ, ಅವರು ಕೂಡ ತಾವು ಏನು ಕನ್ಫರ್ಮ್ ಮಾಡ್ಕೋಬೇಕು, ನನ್ನೆಲ್ಲ ಸರಿ ಇದೆ ಅಂತ ಹೇಳಿದ್ರೆ ನೀನು ಯಾಕೆ ಇದು ಹೇಳಬೇಕು, ಮಾಡಿಕೊಡ್ತೀರ ಅಥವಾ ಅದು ಅದನ್ನು ಕೂಡ ಪಬ್ಲಿಕ್ ಕೂಡ ಅವೇರ್ನೆಸ್ ಬೆಳೆಸ್ಕೋಬೇಕು. ಅದನ್ನು ಅದೇ ಪಬ್ಲಿಕ್ ಕೂಡ ಯಾಕೆ ವೈಡ್ ಇದೆ ಎನ್ಕರೇಜ್. ಈಗ ಆಟೋಮೇಷನ್ ನಾವು ಮಾಡಿದ್ದೀವಿ, ಆಟೋಮೇಷನ್ ಯಾವುದು ಕಂಪ್ಲೇಂಟ್ ಇಲ್ಲ, ಒಂದು ಕಾರ್ಡ್ ಅನ್ನು ಕೂಡ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ, ಆಗುತ್ತಾ? ಇನ್ಮುಂದೆ ಚಾಲನ ಕಲಿಕಾ ಅನುಜ್ಞಾ ಪತ್ರಕ್ಕಾಗಿ ನೀವು ಆರ್ಟಿಒ ಕಚೇರಿಗೆ ಅಲೆಯುವ ಪರಿಸ್ಥಿತಿ ಇರೋದಿಲ್ಲ. ಸದ್ಯ ಆರ್ಟಿಒ ಕಾಗದರಹಿತ ಪದ್ಧತಿಯಡೆಗೆ ಹೆಜ್ಜೆ ಇಟ್ಟಿದ್ದು, ಬೆಂಗಳೂರಿನ 10 ಆರ್ಟಿಒ ಕಚೇರಿಗಳಲ್ಲಿ ಗಣಕೀಕರಣ ಮಾಡಲಾಗುತ್ತಿದೆ. ಈ ಸಾರಥಿಯಿಂದಾದರೂ ಎಲ್ಎಲ್ ಹೆಸರಲ್ಲಿ ನಡೆಯುತ್ತಿರುವ ದಂಧೆಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಕೃಷ್ಣಮೂರ್ತಿ, ಟಿವಿ 5, ಬೆಂಗಳೂರು.